ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಬೆಲ್ಲೈಕನ್ ಕಾಣಿಸುತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಆನ್ ಐಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ನನಗೆ ಬಹಳಷ್ಟು ಜನ ಮಹಿಳೆಯರು ವ್ಯೂವರ್ಸ್ ಆಗಲಿ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗಳಾಗಲಿ ನನಗೆ ಕಮೆಂಟ್ ಮಾಡ್ತಿರ್ತಾರೆ ಮೇಡಮ್ ನಾವು ಬೇಗ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಯಾವ ಒಂದು ಪೊಸಿಷನ್ನಲ್ಲಿ ನಾವು ಗಂಡ ಹೆಂಡತಿ ಸೇರಬೇಕು ಅಥವಾ ಯಾವ ದಿನದಲ್ಲಿ ಸೇರಬೇಕು ಅಥವಾ ಯಾವ ಟೈಮಲ್ಲಿ ಸೇರಬೇಕು ಅಥವಾ ಎಷ್ಟು ಸಲ ಸೇರಿದರೆ ನಾವು ನಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಾವು ಗಂಡ ಹೆಂಡತಿ ದಿನ ದಿನ ನಾವು ಮಿಲನಕ್ರಿಯೆ ಮಾಡೋದರಿಂದ ನಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ತಿಳಿಸ್ಕೊಡಿ ಅಂಥೇಳಿ ನಂಗೆ ಕಮೆಂಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಈ ಎಲ್ಲ ಡೌಟ್ಸ್ಗಳನ್ನು ನಾನು ಈ ವಿಡಿಯೋ ಮೂಲಕ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ಯಾವ ದಿನಗಳಲ್ಲಿ ಗಂಡ ಹೆಂಡತಿ ಮಿಲನ ಕ್ರಿಯೆ ಮಾಡಿದರೆ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಅಲ್ವಾ ಸೊ ಇದಕ್ಕೆ ನನ್ನ ಆನ್ಸರ್ ಏನು ಅಂತಂದರೆ ಓವೊಲೆಷನ್ ದಿನಗಳಲ್ಲಿ ನೀವು ಗಂಡ ಹೆಂಡತಿ ಮಿಲನ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಸೊ ಈ ಓವೊಲೆಷನ್ ದಿನಗಳಲ್ಲಿ ಅಂತಂದರೆ ಪ್ರತಿ ಮಹಿಳೆಯರ ದೇಹದಿಂದ ತಿಂಗಳಿಗೆ ಒಂದು ಮೊಟ್ಟೆ ರಿಲೀಸ್ ಆಗುತ್ತಲ್ವಾ ಅಥವಾ ಅಂಡಾಣು ಬಿಡುಗಡೆ ಆಗುತ್ತಲ್ವಾ ಈ ಅಂಡಾಣುಗಳು ಬಿಡುಗಡೆ ಆಗುವಂಥ ದಿನಗಳಲ್ಲಿ ನೀವು ಗಂಡ ಹೆಂಡತಿ ಮಿಲನ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ನೈಂಟಿ ಫೈವ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸ್ನೇಹಿತರೆ ಹಾಗೆಯೇ ಇತ್ತೀಚಿನ ಕಾಲಮಾನದಲ್ಲಿ ನಾವು ಜೀವಿಸ್ತಾ ಇರುವಂತಹ ಜೀವನದಿಂದ ಅಥವಾ ನಮ್ಮ ಲೈಫ್ ಸ್ಟೈಲಿಂದ ಬಹಳಷ್ಟು ಮಹಿಳೆಯರಿಗೆ ಈ ಶಾರ್ಟರ್ ಪೀರಿಯಡ್ಸ್ ಆಗ್ತಾ ಇದೆ ಅಥವಾ ಈ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸೊ ಇದರಿಂದ ಮಹಿಳೆಯರು ಯಾವ ದಿನ ತಮ್ಮ ಗರ್ಭಕೋಶದಿಂದ ಮೊಟ್ಟೆ ಬಿಡುಗಡೆ ಆಗ್ತಾ ಇದೆ ಅಥವಾ ಅಂಡಾಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗಿದೆ ಸೊ ಹಾಗಾಗಿ ನಾನು ಈ ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ಅಥವಾ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಅಥವಾ ಈ ಶಾರ್ಟರ್ ಪೀರಿಯಡ್ಸ್ ಇರೋರಿಗೆ ಯಾವ ದಿನಗಳಲ್ಲಿ ಓವ್ಲೇಷನ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ ಈ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಹಾಗೇನೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಪ್ರತಿ ತಿಂಗಳು ಅವರು ಪೀರಿಯಡ್ಸ್ ಆಗಿ ಹತ್ತು ದಿನಗಳನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ಹತ್ತು ದಿನಗಳಲ್ಲಿ ಅವರ ಓವೊಲೇಷನ್ ಆಗುತ್ತೆ ಹಾಗಾಗಿ ಅವರು ಈ ಅಂದಾಜನ್ನು ಇಟ್ಕೊಂಡು ಅದರ ಜೊತೆಗೇನೆ ಅವರ ಓವೊಲೇಷನ್ ಸಿಂಪ್ಟಮ್ಸ್ ಕೂಡ ತಿಳ್ಕೊಂಡು ಅವರು ತಮ್ಮ ಗರ್ಭಕೋಶದಿಂದ ಅಂಡಾಣು ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ ಸೊ ಪ್ರತಿ ಮಹಿಳೆಯರ ದೇಹದಲ್ಲಿ ಈ ಒಂದು ನೈಸರ್ಗಿಕವಾಗಿರುವಂತಹ ಅಥವಾ ಈ ನ್ಯಾಚುರಲ್ ಆಗಿರುವಂತಹ ಒಂದು ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಯಾವೆಲ್ಲ ಸಿಂಟಮ್ಸ್ಗಳು ಅಂತಂದ್ರೆ ಈ ಒಂದು ಓವೊಲೇಷನ್ ಸಮಯದಲ್ಲಿ ನಿಮ್ಮ ಗರ್ಭಕೋಶದ ಗರ್ಭಕಂಠ ಏನಿದೆ ಅದು ಓಪನ್ ಆಗಿರುತ್ತೆ ಹಾಗೆಯೇ ನೀವು ನಿಮ್ಮ ಒಂದು ಪ್ರೈವೇಟ್ ಪಾರ್ಟಲ್ಲಿ ನೀವು ಕೈ ಹಾಕಿ ನೋಡಿದಾಗ ನಿಮ್ಮ ಈ ಗರ್ಭಕೋಶದ ಗರ್ಭಕಂಠ ಏನಿದೆ ಅಥವಾ ಸರ್ವಿಕ್ಸ್ ಏನಿದೆ ಅದು ಸಾಫ್ಟ್ ಆಗಿರೋ ಥರ ಫೀಲ್ ಆಗುತ್ತೆ ಇದರ ಜೊತೆಗೆ ನಿಮ್ಮ ಗರ್ಭಕೋಶದಿಂದ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅದು ನೀರ್ ನೀರು ಥರ ಇರುತ್ತೆ ಹಾಗೆಯೇ ಮುಟ್ ನೋಡಿದರೆ ಅಂಟ್ಕೊಳ್ಳೋ ಥರ ಇರುತ್ತೆ ಅಥವಾ ಅದನ್ನು ನಾವು ಸ್ಟ್ರೆಚ್ ಮಾಡಿ ನೋಡಿದರೆ ಅಥವಾ ಆ ಒಂದು ವೈಟ್ ಡಿಸ್ಚಾರ್ಜನ್ನು ನೀವು ಹಗಲ ಮಾಡಿ ನೋಡಿದರೆ ಅದು ಒಂಥರ ಚುಯಿಂಗಮ್ಮ ಅಥವಾ ಚಿಂಗಮ್ ಏನಂತೀವಿ ಅದು ಅಂಟ್ಕೊಳ್ಳೋ ಥರ ಅದು ಹಗಲವಾಗಿ ಅಂಟ್ಕೊಳ್ಳುತ್ತೆ ಸೊ ಇದನ್ನ ನೀವು ನೋಡಿಕೊಂಡು ನಿಮ್ಮ ಗರ್ಭಕೋಶದಿಂದ ಅಂಡಾಣು ಬಿಡುಗಡೆ ಆಗುತ್ತೆ ಅಂತ ಹೇಳಿ ತಿಳ್ಕೊಬೋದು ಸ್ನೇಹಿತರೆ ಇದರ ಜೊತೆಗೆ ಈ ಸೊಂಟ ನೋವು ಬರುತ್ತೆ ಈ ಟೈಮಲ್ಲಿ ಅಂದರೆ ತುಂಬ ಸೊಂಟ ನೋವಲ್ಲ ನೂರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಂದರೆ ಸ್ವಲ್ಪ ಅಷ್ಟೇ ಹೊಟ್ಟೆ ನೋವು ಬರುವಂಥದ್ದು ಹಾಗೆ ಸೊಂಟ ನೋವು ಬರುವಂಥದ್ದು ಅಂದರೆ ಹೊಟ್ಟೆ ನೋವು ಅಂತಂದ್ರೆ ಈಗ ನಿಮ್ಮ ಗರ್ಭಕೋಶದಲ್ಲಿ ಕೆಳ ಹೊಟ್ಟೆ ಏನಿದೆ ಅಲ್ಲಿ ಆ ಜಾಗದಲ್ಲಿ ಮಾತ್ರ ಹೊಟ್ಟೆ ನೋವು ಬರೋದ್ರಿಂದ ನೀವು ಈ ಸಿಂಪ್ಟಮ್ಸ್ಗಳನ್ನು ನೋಡಿಕೊಂಡು ಹಾಗೇನೆ ಈ ದಿನಗಳಲ್ಲಿ ನೀವು ದಾಂಪತ್ಯ ನಡೆಸೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಪೀರಿಯಡ್ಸ್ ದಿನಗಳಲ್ಲಿ ಮಹಿಳೆಯರ ದೇಹದಲ್ಲಿರುವಂಥ ಈ ಸರ್ವಿಕ್ಸ್ ಏನಿದೆ ಸೊ ಇದು ಫುಲ್ ಡೌನ್ ಬಂದಿರುತ್ತೆ ಸರ್ವಿಕ್ಸ್ ಹಾಗೇ ಸರ್ವಿಕ್ಸ್ನ ಬಾಡಿ ಎರಡೂ ಕೂಡ ಕೆಳಗಡೆ ಬಂದಿರುತ್ತೆ ಸೊ ಈ ಟೈಮಲ್ಲಿ ಏನಾದರೂ ನೀವು ಕೈ ಹಾಕಿ ನೋಡಿದರೆ ಸರ್ವಿಕ್ಸು ಫೀಲ್ ಆಗುತ್ತೆ ಹಾಗೆಯೇ ಸರ್ವಿಕ್ಸ್ನ ಬಾಡಿ ಕೂಡ ಫೀಲ್ ಆಗುತ್ತೆ ಆದರೆ ನಿಮ್ಮ ದೇಹದಲ್ಲಿ ಏನಾದರೂ ಓವಲೇಷನ್ ಆಗ್ತಾ ಇದ್ರೆ ಅಥವಾ ನೀವೇನಾದರೂ ಕನ್ಸೀವ್ ಆಗಿದ್ದರೆ ಈ ಟೈಮಲ್ಲಿ ಏನಾದರೂ ನೀವು ಕೈ ಹಾಕಿ ನೋಡಿದ್ರಿ ಅಂತಂದರೆ ನಿಮ್ಮ ಗರ್ಭಕೋಶದ ಕಂಠ ಅಷ್ಟೇ ನಿಮಗೆ ಫೀಲ್ ಆಗುತ್ತೆ ಅಥವಾ ಸರ್ವಿಕ್ಸ್ ಅಷ್ಟೇ ಫೀಲ್ ಆಗುತ್ತೆ ಈ ಸರ್ವಿಕ್ಸ್ನ ಬಾಡಿ ಏನಿದೆ ಅದು ಫೀಲ್ ಆಗೋದಿಲ್ಲ ಫುಲ್ ಮೇಲ್ಗಡೆ ಹೋಗಿರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಡೌನ್ ಬಂದಿರುತ್ತೆ ಸೊ ಈ ಒಂದು ಇಂದ ಕೂಡ ನೀವು ತಿಳ್ಕೊಬಹುದು ನೀವು ಪ್ರೆಗ್ನೆಂಟ್ ಹೌದೋ ಅಲ್ವಾ ಅಂತ ಅಥವಾ ನಿಮ್ಮ ಗರ್ಭಕೋಶದಲ್ಲಿ ಅಂಡಾಣು ಬಿಡುಗಡೆ ಆಗಿದೆಯಾ ಇಲ್ವಾ ಹೇಳಿ ಈ ಒಂದು ಚಿಕ್ಕ ಟೆಸ್ಟನ್ನು ಕೂಡ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಈಗ ನಿಮ್ಮದೇನಾದರೂ ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ನಿಮ್ಮಲ್ಲಿ ಯಾವ ದಿನ ಓವೊಲೇಷನ್ ಆಗುತ್ತೆ ಅಥವಾ ಯಾವ ದಿನ ಅಂಡಾಣು ಬಿಡುಗಡೆ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ ಇವತ್ತೇನಾದರೂ ನಿಮ್ಮ ಪೀರಿಯಡ್ಸ್ ಆಗಿದೆ ಅಂತಂದರೆ ಇವತ್ತಿಂದ ಹದಿನಾಲ್ಕನೇ ದಿನಕ್ಕೆ ನಿಮ್ಮ ಒಂದು ಓವೊಲೇಷನ್ ಶುರುವಾಗುತ್ತೆ ಹದಿನಾಲ್ಕು ದಿನ ಹದಿನೈದು ದಿನ ಹದಿನಾರನೇ ದಿನದವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗೆಯೇ ಎಲ್ರಿಗೂ ಗೊತ್ತಾಗಿರುವಂಥ ವಿಷಯನೇ ಇದು ಸೊ ಓವೊಲೇಷನ್ ಆದರೆ ಅಥವಾ ಅಂಡಾಣು ಬಿಡುಗಡೆ ಆದರೆ ಅದು ಬದುಕಿರುವಂಥದ್ದು ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಸೊ ಹಾಗಾಗಿ ಡೇ ಆಗಲಿ ನೈಟ್ ಆಗಲಿ ನೀವು ಈ ಟೈಮಲ್ಲಿ ಗಂಡ ಹೆಂಡತಿ ಮಿಲನಕ್ರಿಯೆಯನ್ನು ಮಾಡಲೇಬೇಕು ನಿಮ್ಮ ನೆಕ್ಸ್ಟ್ ಈ ರೆಗ್ಯುಲರ್ ಪೀರಿಯಡ್ಸ್ ಇರುವಂಥವ್ರಿಗೆ ಅಂತಂದ್ರೆ ಕೆಲವೊಬ್ಬರು ಮೂವತ್ ದಿನಕ್ಕೆ ಮೂವತ್ತೆರಡು ದಿನಕ್ಕೆ ಪೀರಿಯಡ್ಸ್ ಆಗ್ತಾರಲ್ವಾ ಸೊ ಅವರಿಗೆ ಯಾವ ದಿನ ಅಂಡಾಣ ಬಿಡುಗಡೆ ಆಗುತ್ತೆ ಅಂತಂದ್ರೆ ಇವತ್ತು ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತಂದ್ರೆ ಇವತ್ತಿಂದ ಹದಿನೆಂಟನೇ ದಿನಕ್ಕೆ ನಿಮ್ಮ ಓವಲೇಷನ್ ಶುರುವಾಗುತ್ತೆ ಹದಿನೆಂಟನೇ ದಿನ ಹತ್ತೊಂಬತ್ತನೇ ದಿನ ಇಪ್ಪತ್ತನೇ ದಿನದವರೆಗೂ ನಿಮ್ಮ ಓವೊಲೇಷನ್ ಇರುತ್ತೆ ಸೊ ನೀವು ಕೂಡ ಓವೊಲೇಷನ್ ಸಿಂಟಮ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಈ ಶಾರ್ಟರ್ ಪೀರಿಯಡ್ಸ್ ಇರುವಂತವ್ರಿಗೆ ಅಂತಂದ್ರೆ ಇಪ್ಪತ್ತೆರಡು ದಿನಕ್ಕೆ ಇಪ್ಪತ್ನಾಲ್ಕು ದಿನಕ್ಕೆ ಕೆಲವೊಬ್ರು ಪೀರಿಯಡ್ಸ್ ಆಗ್ತಾರಲ್ವಾ ಸೊ ಅವ್ರಿಗೆ ಯಾವ ದಿನ ಓಲೇಷನ್ ಆಗುತ್ತೆ ಅಂತಂದರೆ ಇವತ್ತು ನೀವು ಪೀರಿಯಡ್ಸ್ ಆಗಿದ್ದೀರಾ ಅಂತಂದ್ರೆ ಇವತ್ತಿಂದ ಏಳನೇ ದಿನಕ್ಕೆ ನಿಮ್ಮ ಓಲೇಷನ್ ಶುರುವಾಗುತ್ತೆ ಸೊ ಹಾಗಾಗಿ ನೀವು ಏಳನೇ ದಿನ ಎಂಟನೇ ದಿನ ಒಂಬತ್ತನೇ ದಿನ ಅಂತಂದ್ರೆ ಹತ್ತನೇ ದಿನದವರೆಗೂ ನೀವು ಆಲ್ಟರ್ನೇಟ್ ಡೇಸ್ಗಳಲ್ಲಿ ನೀವು ಗಂಡ ಹೆಂಡತಿ ಮಿಲನ ಕ್ರಿಯೆ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾನೆ ಅನ್ಕೋಬಹುದು ಇದನ್ನು ಹೊರತುಪಡಿಸಿ ನಿಮ್ಮ ದೇಹದಲ್ಲಿ ಓಲೇಷನ್ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅಂತಂದ್ರೆ ಇದನ್ನು ನಾವು ಬೇಸಲ್ ಬಾಡಿ ಟೆಂಪ್ರೇಚರ್ ಅಂತ ಹೇಳ್ತೀವಿ ಅಂತಂದ್ರೆ ಈ ತಿಂಗಳಲ್ಲಿ ಒಂದು ದಿನ ಅಂತಂದ್ರೆ ಮೊಟ್ಟೆ ರಿಲೀಸ್ ಆಗುವಂಥ ದಿನ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿರುತ್ತೆ ಅಥವಾ ಒಂದು ಡಿಗ್ರಿ ಅಷ್ಟು ಟೆಂಪರೇಚರ್ ಏನಿದೆ ಅದು ರೈಸ್ ಆಗಿರುತ್ತೆ ಕೂಡ ನೀವು ತಿಳ್ಕೋಬಹುದು ನಿಮ್ಮ ಗರ್ಭಕೋಶದಲ್ಲಿ ಅಂಡಾಣು ಬಿಡುಗಡೆ ಅಂತಾನೆ ನೆಕ್ಸ್ಟ್ ಬಿಟ್ಟು ಎಲ್ರಿಗೂ ಗೊತ್ತಿರುವಂತದ್ದು ಸೊ ಈ ಓವಲೇಷನ್ ಕಿಟ್ ಗಳು ಚೆಕ್ ಮಾಡಿ ನಿಮ್ಮ ಗರ್ಭಕೋಶದಲ್ಲಿ ಅಂಡಾಣು ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ ಆರಾಮಾಗಿ ತಿಳ್ಕೋಬಹುದು ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಸೊ ಎಷ್ಟು ಸಲ ಮಿಲನ ಕ್ರಿಯೆ ನಡೆಸಬೇಕು ಈ ಓವಲೇಷನ್ ದಿನಗಳಲ್ಲಿ ಅಂತಂದ್ರೆ ಸೊ ಸ್ನೇಹಿತರೆ ನಿಮ್ಮ ಕನ್ವಿನಿಯೆಂಟ್ ಸೊ ನಿಮ್ಮಲ್ಲಿ ಏನಾದರೂ ಇವತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಏನಾದರೂ ಓವಲೇ ಅಂತಂದ್ರೆ ನೀವು ಮಧ್ಯಾಹ್ನ ಕೂಡ ಈ ಒಂದು ದಾಂಪತ್ಯನ ಇಟ್ಕೋಬೋದು ಹಾಗೆ ರಾತ್ರಿ ಕೂಡ ನೀವು ದಾಂಪತ್ಯನ ಇಟ್ಕೋಬೋದು ಇನ್ ಕೇಸ್ ನಿಮಗೆ ಮಧ್ಯಾಹ್ನ ಆಗಿಲ್ಲ ಅಂತಂದ್ರೆ ನೀವು ರಾತ್ರಿ ಕೂಡ ದಾಂಪತ್ಯನ ನಡೆಸಬಹುದು ಅಥವಾ ನಾಳೆ ಬೆಳಿಗ್ಗೆ ಕೂಡ ದಾಂಪತ್ಯನ ನಡೆಸ್ಬಹುದು ನೀವು ಈ ಸಿಂಟಮ್ಸ್ ಗಳನ್ನ ಅಬ್ಸರ್ವ್ ಮಾಡಬೇಕು ಹಾಗೇನೇ ಡೇ ಆಗಲಿ ನೈಟ್ ಆಗಲಿ ಈ ಓವೊಲೇಷನ್ ಆಗಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ನೀವು ದಾಂಪತ್ಯನ ನಡೆಸಬೇಕಾಗುತ್ತೆ ನಿಮ್ಮ ಪ್ರೆಗ್ನೆನ್ಸಿಗೋಸ್ಕರ ಸ್ನೇಹಿತರೆ ಸ್ನೇಹಿತರೆ ಇದರ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ಸ್ ಏನಪ್ಪ ಅಂತಂದರೆ ನೀವೇನಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನೀವು ಈ ಗಂಡ ಹೆಂಡತಿ ದಾಂಪತ್ಯ ನಡೆಸುವಂತಹ ಟೈಮಲ್ಲಿ ಹೆಣ್ಮಗಳೇನಿದ್ದಾರೆ ಅಥವಾ ಮಹಿಳೆಯರು ಏನಿದ್ದಾರೆ ಯಾವುದೇ ರೀತಿಯ ಮೆಂಟಲಿ ಸ್ಟ್ರೆಸ್ಸನ್ನು ತೊಗೋಬಾರ್ದು ಸೊ ಈ ಮೆಂಟಲ್ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿ ಹಾರ್ಮೋನು ಕಡಿಮೆ ಆಗುತ್ತೆ ಹಾಗೆಯೇ ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಓಲಷನ್ ದಿನಗಳಲ್ಲಿ ಗಂಡ ಹೆಂಡತಿ ಮೇಲನ ಕ್ರಿಯೆ ಮಾಡಿದರೂ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜೀರೋ ಇರುತ್ತೆ ಸೊ ಹಾಗಾಗಿ ಎಲ್ಲ ರೀತಿಯ ಒಂದು ಈ ಿಟಿನ ದೂರ ತಳ್ಳಿ ಅಥವಾ ಈ ಸ್ಟ್ರೆಸ್ ಅನ್ನ ದೂರ ತಳ್ಳಿ ನೀವು ಈ ಟೈಮ್ ಅಲ್ಲಿ ಹ್ಯಾಪಿ ಆಗಿರ್ಬೇಕಾಗುತ್ತೆ ಇರಬೇಕಾಗುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ ನೀವು ಗಂಡ ಹೆಂಡತಿ ಮಿಲನ ಕ್ರಿಯೆ ಟೈಮ್ ಅಲ್ಲಿ ಮಹಿಳೆಯ ಸೊಂಟದ ಕೆಳಗಡೆ ಒಂದು ಅಥವಾ ಎರಡು ಪಿಲ್ಲೋ ಸಪೋರ್ಟ್ ಅನ್ನ ನೀವು ತಗೊಳ್ಳೋದ್ರಿಂದ ಈ ಬಿರ್ಯಾನುಗಳು ಏನಿದೆ ಯಾವುದೇ ರೀತಿಯ ಅಡೆತಡೆ ಇಲ್ದಿರ ಮಹಿಳೆಯ ಗರ್ಭಕೋಶವನ್ನ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದರಿಂದ ನಿಮ್ಮ ಫರ್ಟಿಲಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಗಂಡ ಹೆಂಡತಿ ಮಿಲನಕ್ರಿಯೆ ನಡೆಸುವಂತಹ ಅಲ್ಲಿ ಯಾವುದೇ ರೀತಿಯ ಈ ಆರ್ಟಿಫಿಷಿಯಲ್ ಲೂಬ್ರಿಕೆಂಟ್ಸ್ ಏನಿದೆ ಸೊ ಇದರ ಒಂದು ಪ್ರಯೋಗನ ನೀವು ಮಾಡಬಾರ್ದು ಅಥವಾ ನೀವು ಯೂಸ್ ಮಾಡ್ಕೋಬಾರ್ದು ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ವೀರ್ಯಾಣುಗಳು ಪುರುಷರ ದೇಹದಲ್ಲಿರುವಂಥ ವೀರ್ಯಾಣು ಗರ್ಭಕೋಶವನ್ನ ತಲುಪೋದಕ್ಕೆ ಆಗೋದಿಲ್ಲ ಸೊ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಫೇಲ್ ಆಗಬಹುದು ಸೊ ಇದನ್ನ ನೀವು ಯೂಸ್ ಮಾಡಬೇಡಿ ಅಂತಂದ್ರೆ ಈ ಲೂಬ್ರಿಕೆಂಟ್ ನೀವು ಯೂಸ್ ಮಾಡಬೇಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂತಂದ್ರೆ ನೀವು ಗಂಡ ಹೆಂಡತಿ ಇವತ್ತೇನಾದರೂ ಮಿಲನಕ್ರಿಯೆ ನಡೆಸ್ತೀರಾ ಅಂತಂದರೆ ಅದಕ್ಕೂ ಮುಂಚೆನೆ ನೀವು ಈ ಪುರುಷರೇನಿದ್ದಾರೆ ನೀವು ಮಾಸ್ಟರ್ಬೇಟ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಒಂದು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆನಂತರ ನೀವು ಗಂಡ ಹೆಂಡತಿ ಮಿಲನಕ್ರಿಯೆ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ಸು ಜೀರೋ ಇರುತ್ತೆ ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನೀವು ಗಂಡ ಹೆಂಡತಿ ಮಿಲನ ಕ್ರಿಯೆ ಮಾಡೋಕ್ಕೂ ಮುಂಚೆನೇ ನೀವು ಮಾಸ್ಟರ್ ಬೇಟನ ನೀವು ಮಾಡ್ಕೋಬಾರ್ದು ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಅನ್ನು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಸ್ನೇಹಿತರೆ